ಏನಂತೀರಿ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾನೊಬ್ಬ ಹವ್ಯಾಸಿ ಬರಹಗಾರ. ಸೊ ಸುಮಾರು ಒಂದು 500 ಹೆಚ್ಚು ಲೇಖನಗಳನ್ನು ನನ್ನ ಏನಂತೀರಿ .com ಬ್ಲಾಗ್ನಲ್ಲಿ ಈಗಾಗಲೇ ಬರೆದು ಸಾಕಷ್ಟು ಜನಪ್ರಿಯ ಹೊಂದಿದೆ. ಆ ಬರಹಗಳು ಕೇವಲ ಒಂದು ಏನು ಹೊಸ ಪೀಳಿಗೆ ಹುಡುಗರುಗಳಿಗೆ ಮಾತ್ರ ತಲುಪ್ತಾ ಇದೆ, ಅಥವಾ ಯಾರು ಅಂತ ಸಾಮಾಜಿಕ ಅಂತರ್ಜಾಲಗಳಲ್ಲಿದ್ದಾರೆ ಅವರಿಗೆ ಮಾತ್ರ ತಲುಪ್ತಿದೆ, ಸಾಂಪ್ರದಾಯಿಕ ಓದುಗರಿಗೆ ತಲುಪ್ತಾ ಇಲ್ಲ ಅನ್ನೋದು ಒಂದು ಕೊರಗು ನಮ್ಮ ಮನೆಯವರಿಗೆ ಎಲ್ಲರಿಗೂ ಇತ್ತು. ಸೊ ಹಾಗಾಗಿ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿದ್ರೆ, ನನ್ನ ಬರಹಗಳನ್ನೇ ಯಾಕೆ ಪುಸ್ತಕದ ರೂಪದಲ್ಲಿ ಒಂದು ಪ್ರಕಟಣೆ ಮಾಡಬಾರ್ದು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಆ ರೀತಿ ಪ್ರಕಟಣೆ ಮಾಡಬೇಕಿದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ಕಾರಣಗಳಿರಬೇಕು ಅಂತ ಹೇಳಿದಾಗ, ಇವತ್ತಿನ ದಿವಸ ನನಗೆ 50 ತುಂಬ್ತಾ ಇದೆ. ಸೊ ಹಾಗಾಗಿ ಅಂತ ಹೇಳಿದ್ರೆ, ಈ 50 ತುಂಬಿರುವಂಥ ಒಂದು ಸುಸಂದರ್ಭನ ಒಂದು ನಿಜವಾಗ್ಲೊಂದು ಸ್ಮರಣೀಯವಾಗಿ ಮಾಡಬೇಕು ಅಂತದಕ್ಕೋಸ್ಕರ ನನ್ನ ಮಡದಿಯವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ನಾವು ಪುಸ್ತಕ ಹೊರಗಡೆ ತರಬೇಕು ಅಂತ ಹೇಳಿ ಎಷ್ಟೊಂದು ಸುಮಾರು ಪ್ರಕಾಶಕರನ್ನ ಎಡತಾಕಿದ್ವಿ. ಪ್ರಕಾಶಕರು ಏನಂತ ಹೇಳಿದ್ರೆ, ಖ್ಯಾತ ಬರಹಗಾರರೇ ಪುಸ್ತಕಗಳನ್ನೇ ಓದಲ್ಲ, ಇನ್ನು ಹೊಸ ಲೇಖಕರನ್ನು ಓದೋದಿಲ್ಲ ಅನ್ನೋ ಥರ ತಾತ್ಸಾರ ಭಾವನೆ ತೋರಿಸಿದಾಗ, ಯಾಕೆ ಬೇರೆಯವ್ರನ್ನ ಯಾಕೆ ಬೇಕು, ಸೊ ನಮ್ಮನೆಯವ್ರನ್ನ ನಾವೇ ಮಾಡೋಣ ಅಂತ ಹೇಳೋದಕ್ಕೋಸ್ಕರ ನನ್ನ ಮಡದಿ ನನ್ನ ಈ ಹುಟ್ಟದ ಹಬ್ಬದಕ್ಕೆ ಒಂದು ಕಾಣಿಕೆಯ ರೂಪದಲ್ಲಿ ಈ ಪುಸ್ತಕನ ತೊಗೊಂಡು ಬರ್ತಾ ಇದ್ದಾರೆ. ಸೊ ಈ ಪುಸ್ತಕದಲ್ಲಿ ಈಗಾಗಲೇ ನನ್ನ ಸಾಮಾಜಿಕ ಅಂತರ್ಜಾಲಗಳಲ್ಲಿ ಏನಿತ್ತು ಅದರಲ್ಲಿ ಒಂದು ಆಯ್ದ ಜನಪ್ರಿಯವಾದ ಒಂದು 20 ಲೇಖನಗಳನ್ನು, ಸುಮಾರು ಒಂದು 100 ಪುಟಗಳಷ್ಟು ಇರುವಂಥ ಒಂದು ಲೇಖನಗಳನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಾಗಿದ್ರೆ, ಈ ಕೋವಿಡ್ ಇಲ್ಲದೇ ಇದ್ದಿತ್ತು ಅಂತ ಹೇಳಿದ್ರೆ ಒಂದು ದೊಡ್ಡದಾದ ಸಮಾರಂಭ ಮಾಡಬೇಕು, ಅದರಲ್ಲಿ ಒಳ್ಳೆಯ ಖ್ಯಾತನಾಮರನ್ನ ಕರೆದು ಅವರ ಸಮ್ಮುಖದಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಕೋವಿಡ್ ಇರೋ ಪ್ರಕಾರ, ಸೊ ಅದಕ್ಕೆಂದರೆ ಬರೀ ನಮ್ಮ ಮನೆಯವರ ಸಮ್ಮುಖದಲ್ಲಿ, ಇಲ್ಲಿ ನೋಡಿದ್ರೆ ಈ ಕಡೆ ನಮ್ಮ ಮಾವನವರು ಇದ್ದಾರೆ, ಸೊ ಆ ಕಡೆ ನಮ್ಮ ಅತ್ತೆಯವರಿದ್ದಾರೆ, ಅಲ್ಲಿ ನನ್ನ ತಂಗಿಯರು ಇಬ್ಬರಿದ್ದಾರೆ, ನಮ್ಮ ಭಾವಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯವರ ಸಮ್ಮುಖದಲ್ಲಿ ಮಾತ್ರ ಈ ಪುಸ್ತಕನ ಲೋಕಾರ್ಪಣೆ ಮಾಡ್ತಾ ಇದ್ವಿ. ಸೊ ಈ ಪುಸ್ತಕನ ಲೋಕಾರ್ಪಣೆ ಮಾಡಬೇಕಿದ್ರೆ ನಮ್ಮ ಮನೆಯಲ್ಲಿ ಹಿರಿಯವರು, ಎಕ್ಸ್ಪ್ರೆಷಾದ ನನ್ನ ತಂದೆ ತಾಯಿ ಇಬ್ಬರು ಈ ಸಂತೋಷ ನೋಡೋದಕ್ಕೋಸ್ಕರ ಇಲ್ಲ. ಸೊ ಆದರೆ ನನ್ನ ತಂದೆ ತಾಯಿ ಜಾಗದಲ್ಲಿ ಇರುವಂಥ ನಮ್ಮ ಅತ್ತೆ ಮಾವ ಇದ್ದಾರೆ. ಸೊ ಹಾಗಾಗಿ ನಮ್ಮ ಅತ್ತೆಯವರ ಕೈಯಲ್ಲಿ ಈ ಪುಸ್ತಕನ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ತುಂಬ ಚಿಕ್ಕ ಪುಸ್ತಕ ಅಂದರೆ ಚಿಕ್ಕ ಪುಸ್ತಕ ಅಂತ ಹೇಳಿದ್ರು ಅದರಲ್ಲಿ ಸ್ವಾರಸ್ಯಕರವಾದ ವಿಷಯಗಳಿದೆ. ಸುಮಾರು 20 ಲೇಖನಗಳಿದೆ. ಆ 20 ಲೇಖನಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆಬಾಲ ವೃದ್ಧರಾಗಿ ಎಲ್ಲರೂ ನೋಡ್ಬೋದು. ಮತ್ತು ನಮ್ಮ ನನ್ನ ಏನು ನನ್ನ ಬ್ಲಾಗಲ್ಲೇ ಹಾಕ್ಕೊಂಡಿದ್ದೀನಿ, ನಾಡು ನಡೆ ನುಡಿ ಸಂಸ್ಕೃತಿ ಈ ಥರದ ಕುರಿತಾದಂಥ ಕೆಲವೊಂದು ಹಾಸ್ಯಮವಾದ ರೋಚಕವಾದ ಸಂಗತಿಗಳು ಮತ್ತು ಕೆಲವೊಂದು ಅತ್ಯುತ್ತಮವಾದ ಸಂಗತಿಗಳು ಇದೆ. ಒಂದು ಖಂಡಿತವಾಗಲೂ ಎಲ್ಲರ ಮನೆಯಲ್ಲೂ ಇರಬೇಕಾದಂಥ ಪುಸ್ತಕ ಇದು, ನನ್ನ ಪುಸ್ತಕ ಅಂತ ನಾನು ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ. ಸೊ ಇದು ಏನಂತ ಹೇಳಿದ್ರೆ, ಇದನ್ನು ಸುಮಾರು ಜನ ಓದಿ ಇಷ್ಟಪಟ್ಟ ಮೇಲೆ ಅದರಲ್ಲಿ ಸುಮಾರು ಒಂದು 20 ಲೇಖನಗಳನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ನಿಮ್ಮ ಮುಂದೆ ಪುಸ್ತಕದ ರೂಪದಲ್ಲಿದ್ದೀನಿ. ಇಲ್ಲೇ ನಾನು 100 ಇಟ್ಟಿದ್ದೀನಿ. ಅದು 100 ಅಂತ ಹೇಳಿದ್ರೆ ಅದು ಬೆಲೆ ಅಲ್ಲ ಅದು, ಯಾಕೆ ಅಂತ ಹೇಳಿದ್ರೆ ಬಿಡುಗಡೆ ಮಾಡೋದಕ್ಕೆ ಪಟ್ಟ ಪರಿಶ್ರಮಕ್ಕೆ ಮುಂದೆ ಈ 100 ಖಂಡಿತವಾಗ್ಲೂ ಏನು ಇಲ್ಲ ಅನ್ಸುತ್ತೆ. ಆದರೂ ಏನಂತ ಹೇಳಿದ್ರೆ, ಅದಕ್ಕೊಂದು ಪುಸ್ತಕಕ್ಕೆ ಬೆಲೆ ಇರಬೇಕು ಅನ್ನೋದಕ್ಕೋಸ್ಕರ ಒಂದು 100 ಇಟ್ಟಿದ್ದೀನಿ. ಖಂಡಿತವಾಗ್ಲೂ 100 ಎಂತ ಹೆಚ್ಚುಗಾರಿಕೆ ಅಲ್ಲ ಅನ್ಸುತ್ತೆ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಸೊ ನಿಮ್ಮ ಆಶೀರ್ವಾದ ಮುಖಾಂತರ ಇದನ್ನು ಪುಸ್ತಕನ ಇನ್ನೂ ಹೆಚ್ಚು ಹೆಚ್ಚು ಕೊಂಡ್ಕೊಳ್ತಾ ಹೋದರೆ ಅಂತೇಳಿದ್ರೆ ನಾವು ಅಷ್ಟೇ. ಸೊ ಬೇರೆ ಬೇರೆ ಲೇಖನಗಳನ್ನ ಅಥವಾ ಬೇರೆ ಬೇರೆ ಇನ್ನೂ ಪುಸ್ತಕಗಳನ್ನು ಪ್ರಕಾಶನ ಮಾಡ್ಬೋದು ಅಂತ ಹೇಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮನ ಚಿಕ್ಕವಾದ ಸರಳವಾದ ಚೊಕ್ಕವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.